ಗೋಮತಿ ನಗರ ಅಂತ ಒಂದು ಹಳ್ಳಿ ಇತ್ತು. ಅಲ್ಲಿ ಜನರು ತುಂಬಾ ವ್ಯಸ್ತವಾಗಿ ಜೀವನನ ನಡೆಸ್ತಾ ಇದ್ರು. ಕಾಲ ಬದಲಾಗ್ಬಿಟ್ಟಿತ್ತು, ಜನರು ಹೊಸ ಹೊಸ ಟೆಕ್ನಾಲಜಿಗಳನ್ನ ಬಳಸಕ್ ಶುರು ಮಾಡಿದ್ರು. ಆದ್ರೆ ಗೋಮತಿ ನಗರದ ಜನ ಅಂದ್ರೆ ಗೋಮತಿ ನಗರದ ವಾಸಿಗಳು ಏನ್ ನಂಬ್ತಾ ಇದ್ರು ಅಂದ್ರೆ ಹಳೆ ಕಾಲದ ಸಂಪ್ರದಾಯಗಳು ಅದೇ ತುಂಬಾ ಚೆನ್ನಾಗಿದೆ ಅಂತ. ಮತ್ತೆ ಹಳೆ ಕಾಲದ ಸಂಪ್ರದಾಯಗಳ ಜೊತೆ ನಾವು ಶಾಂತಿಯಿಂದ ಜೀವನ ನಡೆಸಬಹುದು ಅಂತ. ಅದೇ ಸಮಯಕ್ಕೆ ಗಗನ್ ಗೋಮತಿ ನಗರಕ್ಕೆ ಹಾಲಿಡೇಸ್ಗೆ ಅಂತ ಬಂದ. ಗೋಮತಿ ನಗರದಲ್ಲಿ ಅವನು ಒಂದು ಹಳೆ ಜಮೀನ್ ಕೂಡ ಇತ್ತು. ಇಲ್ಲಿ ಬಂದು ಈ ಜಾಗವನ್ನು ನೋಡ್ಬೇಕಾದ್ರೆ ನಾವು ಇದಕ್ಕಿಂತ ಮುಂಚೆ ಇದ್ವಲ್ಲ, ಆ ಜಾಗನೇ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಈ ಜಾಗದಲ್ಲಿ ಜನರು ಸ್ಮಾರ್ಟ್ ಫೋನ್ ಅಲ್ಲ ಟಿವಿ ಬಗ್ಗೆನೂ ಏನೂ ಗೊತ್ತಿಲ್ಲ ಇವರಿಗೆ. ನನಗಂತೂ ಈಗ್ಲೇ ಭಯ ಆಗ್ತಿದೆ, ಮಕ್ಳಿಗೆ ಶಾಲೆಗೆ ಬೇರೆ ಸೇರ್ಸ್ಬೇಕಾಗಿದೆ. ನೀವು ಹೇಳಿದ್ರೆ ನಾವು ನಮ್ಮ ಹಳೆ ಮನೆಗೆ ಹೋಗ್ಬಿಡನ್ವಾ? ಇಲ್ಲ ಆರತಿ, ನಾವು ಮಾಡಬಾರ್ದು. ಇಲ್ಲೇ ಇದ್ದು ನಮ್ಗೇನೆಲ್ಲ ಬೇಕು ಎಲ್ಲವನ್ನ ನಾವು ಮಾಡ್ಕೊಳ್ಳೋಣ. ಸ್ವಲ್ಪ ವರ್ಷ ನಾವು ಇಲ್ಲಿ ಇರ್ಲೇಬೇಕು. ಅರೇ ಬನ್ನಿ ಬನ್ನಿ ಗೋಮತಿ ನಗರಕ್ಕೆ, ನಿಮಗೆ ಸುಸ್ವಾಗತ. ಇಲ್ಲಿಗೆ ಯಾರು ಬರಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೆ. ಈ ಮನೆ ಮತ್ತೆ ಜಮೀನು ಹಾಗೆ ಉಳ್ದ್ಬಿಡತ್ತೆ ಅಂತ ಅನ್ಕೊಂಡೆ. ಅರೆ ಮುಖ್ಯಸ್ಥರೇ, ಸಣ್ಣ ವಯಸ್ಸಲ್ಲಿ ನಾನು ನಿಮ್ಮನ್ನ ಹೇಗ್ ನೋಡಿದ್ನೋ ನೀವು ಈಗ್ಲೂ ಕೂಡ ಹಾಗೇನೆ ಇದ್ದೀರಾ. ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಾನು ಮತ್ತೆ ನಿಮ್ಮನ್ನ ಈಗ ನೋಡ್ತಾ ಇದ್ದೀನಿ. ನಂಗೆ ನಿನ್ನ ಮತ್ತೆ ನಿನ್ನ ಕುಟುಂಬನ ಭೇಟಿಯಾಗಿದ್ದು ತುಂಬಾ ಸಂತೋಷವನ್ನ ಕೊಡ್ತಾ ಇದೆ. ಬಂದ್ಬಿಟ್ರಲ್ಲ ಬಿಡಿ, ಬನ್ನಿ ವ್ಯವಸಾಯವನ್ನ ಸ್ಟಾರ್ಟ್ ಮಾಡಿ. ವ್ಯವಸಾಯ ಮಾಡಿ ಕುಟುಂಬಕ್ಕೆ ಏನ್ ಬೇಕು ಎಲ್ಲವನ್ನ ತಗೊಳ್ಳಿ. ನನ್ನ ಕ್ಷಮಿಸ್ಬಿಡಿ, ನಾನಿವಾಗ ವ್ಯವಸಾಯವನ್ನ ಮಾಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ನಗರದಲ್ಲಿ ನಾನು ಐಸ್ ಕ್ರೀಮ್ ಮಾರ್ತಾ ಇದ್ದೆ. ಐಸ್ ಕ್ರೀಮ್ನ ಮಾರಿ ನಾನು ಮತ್ತೆ ನನ್ನ ಕುಟುಂಬ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ವಿ. ಆದರೆ ನಗರದಲ್ಲಿ ಬಂದ ಆ ಕಾಯಿಲೆ ಮತ್ತೆ ದುಡ್ಡಿನ ಸಮಸ್ಯೆಯಿಂದ ನಾವು ನಮ್ಮ ಗೋಮತಿ ನಗರಕ್ಕೆ ಬಂದ್ಬಿಟ್ವಿ. ಐಸ್ ಕ್ರೀಮ್ ಅಂದ್ರೆ ಏನಪ್ಪ, ಅದು ಏನಂತ ಸ್ವಲ್ಪ ನಂಗೂ ಹೇಳಪ್ಪ. ನನ್ನಿಂದ ಆದ್ರೆ ಅದನ್ನ ಮಾಡಿ ಇಡೀ ಗ್ರಾಮಕ್ಕೆ ಕೊಡೋಣ. ಆವಾಗ ಈ ಗ್ರಾಮಸ್ಥರಿಗೆ ನಿನ್ನ ಊರಿಗೆ ಬಂದಿದ್ಯಾ ಅಂತ ಗೊತ್ತಾಗುತ್ತೆ, ಹಾಗೆ ಊಟ ಹಾಕ್ದಂಗೂ ಆಗುತ್ತೆ. ಗೌಡ್ರು ಹೇಳಿದ ಮಾತನ್ನ ಕೇಳಿ ಗಗನ್ ಮತ್ತೆ ಅವನ ಹೆಂಡತಿ ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿ ಇಡೀ ಊರ್ಗೆ ಐಸ್ ಕ್ರೀಮ್ ತಿನ್ಸಕ್ಕೆ ರೆಡಿ ಆಗ್ಬಿಡ್ತಾರೆ. ನಾವು ಮಾರ್ಕೆಟ್ ಇಂದ ಸಾಮಾನ್ ತಗೊಂಡ್ ಬಂದು ಎಲ್ರು ಊಟ ಕರಿಬೇಕು, ಇದು ನಮ್ಗೆ ಒಳ್ಳೇದಾಗತ್ತೆ. ನಾವ್ ಇಲ್ಲಿ ಕೂಡ ಐಸ್ ಕ್ರೀಮ್ ವ್ಯಾಪಾರ ಮಾಡ್ಬೋದಲ್ವಾ? ನೀನು ಸರಿಯಾಗಿ ಹೇಳ್ತಾ ಇದೀಯ, ನಾವು ಹಾಗೆ ಮಾಡೋಣ. ಗಗನ್ ಮತ್ತೆ ಅವನ ಹೆಂಡತಿ ಮಧು ಊರವ್ರಿಗೆಲ್ರಿಗೂ ಐಸ್ ಕ್ರೀಮ್ ತಿನ್ನೋದಕ್ಕೆ ಕರೀತಾರೆ, ಮತ್ತೆ ಹಳ್ಳಿಯವ್ರನ್ನೆಲ್ಲ ಅವ್ರ ಮನೆಗೆ ಕರೆದ್ ಬಿಡ್ತಾರೆ. ಹಳ್ಳಿಯವರು ಮೊದಲನೇ ಬಾರಿ ಗಗನ್ ಮಾಡಿರೋಂತ ಐಸ್ ಕ್ರೀಮ್ ನ ತಿಂದಾಗ ಅವ್ರಿಗೆ ಅಮೃತ ಸಿಕ್ಕದಾಗ ಆಗ್ಬಿಡುತ್ತೆ. ಇಡೀ ಹಳ್ಳಿಯವರು ಗಗನ್ ಮಾಡಿರೋ ಅಂತ ಕೆನೆ ಭರಿತ ಐಸ್ ಕ್ರೀಮ್ಗೆ ಮಾರ್ ಹೋಗ್ಬಿಡ್ತಾರೆ. ಎಲ್ರು ಐಸ್ ಕ್ರೀಮ್ ನ ತಿಂದು ಬಹಳಷ್ಟು ಹೊಗಳ್ತಾರೆ. ಐಸ್ ಕ್ರೀಮ್ ನ ಪಾರ್ಟಿ ಮುಗ್ದಿದ್ ಕೂಡ್ಲೆ ಗೌಡ್ರು ಗಗನ್ ಜೊತೆ ಮಾತಾಡ್ತಾರೆ, ಮತ್ತೆ ಅವರು ಹಳ್ಳಿಯವರ ಪರವಾಗಿ ಧನ್ಯವಾದ ಹೇಳಿದ್ರು. ಗಗನ್ ಗೌಡ್ರ ಹತ್ರ ಹೇಳ್ತಾನೆ, ಮುಖ್ಯಸ್ಥರೆ ನಾನು ನಿಮ್ ಹತ್ರ ಒಂದು ಕೇಳೋಣ ಅಂತ ಬಂದೆ. ಅದು ಏನಂದ್ರೆ ನಾನು ಐಸ್ ಕ್ರೀಮ್ ವ್ಯಾಪಾರವನ್ನ ಈ ಗ್ರಾಮದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಇದರಿಂದ ಮನೆ ಖರ್ಚಿಗೆ ಸ್ವಲ್ಪ ದುಡ್ಡು ಸಿಗುತ್ತೆ, ಹಾಗೆ ನಮಗೂ ಮತ್ತೆ ಮಕ್ಕಳಿಗೆ ಐಸ್ ಕ್ರೀಮ್ ತಿಂದು ಸಂತೋಷ ಸಿಗುತ್ತೆ. ಅರೇ ಇದ್ರ ಬಗ್ಗೆ ನಿನ್ನ ನಂತರ ಕೇಳಬೇಕಾಗಿಲ್ಲಪ್ಪ, ನಿಂಗೆ ಇಷ್ಟವಾದ ಹಾಗೆ ನಿನ್ನ ಕೆಲಸವನ್ನ ಮಾಡು. ಆದ್ರೆ ನೀನು ಮಾಡೋ ಕೆಲಸದಿಂದ ಗ್ರಾಮಸ್ಥರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವರ ಆರೋಗ್ಯಕ್ಕೆ ಹಾನಿ ಉಂಟಾಗಬಾರ್ದು ಅಷ್ಟೇ. ಅದು ಮಾತ್ರ ಅಲ್ಲದೆ ಇದನ್ನ ಹಾಲಲ್ ತಾನೆ ಮಾಡ್ತಾ ಇರ ಬಿಡಿ. ಮಾರನೇ ದಿನದಿಂದಾನೇ ಗಗನ್ ಮತ್ತೆ ಮಧು ಒಂದು ಚಿಕ್ಕ ಕೈಗಾಡಿಯಲ್ಲಿ ಐಸ್ ಕ್ರೀಮ್ ನ ಮಾಡಿ ಇಡೀ ಹಳ್ಳಿಗೆ ಮಾರಾಟ ಮಾಡಕ್ ಶುರು ಮಾಡಿದ್ರು. ಐಸ್ ಕ್ರೀಮ್ ನ ವ್ಯಾಪಾರ ಶುರು ಮಾಡ್ತಿದ್ದ ಹಾಗೆ ಅವರ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತೆ. ನೋಡ್ತಾ ನೋಡ್ತಾ ಮಕ್ಕಳು, ಮುದುಕರು, ಹಳ್ಳಿಯ ಮಹಿಳೆಯರು ಎಲ್ರೂ ಅವರ ಐಸ್ ಕ್ರೀಮ್ ನ ತಿನ್ನಕ್ಕೆ ಶುರು ಮಾಡ್ತಾರೆ. ಪೂರ್ತಿ ಹಳ್ಳಿಯಲ್ಲಿ ಎಲ್ರು ನಮ್ಮ ಐಸ್ ಕ್ರೀಮ್ ನ ಎಷ್ಟು ಪ್ರಶಂಸೆ ಮಾಡ್ತಿದ್ದಾರೆ. ಮೊದಲನೇ ದಿನಾನೇ ಇಷ್ಟೊಂದು ಸಂಪಾದನೆ ಆಗ್ಬಿಡ್ತು, ಇನ್ನೊಂದು ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿ ಮನೇನ ಚೆನ್ನಾಗಿ ಮಾಡಿ ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ದಾಖಲೆ ಮಾಡಿಸ್ಬಿಡೋಣ. ಹಾಗೆ ನಡೆದ್ರೆ ತುಂಬಾ ತುಂಬಾ ಒಳ್ಳೇದು. ನಿನ್ ಬಾಯಿಗೆ ಸಕ್ಕರೆನೆ ಹಾಕ್ಬೇಕು. ಕಾಲ ಕಳೀತಾ ಇತ್ತು. ಗಗನ್ ಹಳ್ಳಿಯಲ್ಲಿ ದಿನ ಬೆಳಿಗ್ಗೆ ಕೈಗಾಡಿ ತಗೊಂಡು ಐಸ್ ಕ್ರೀಮ್ ನ ಮಾರಾಟ ಮಾಡಿಕೊಂಡು ಗೋಮತಿ ನಗರ ಸುತ್ತಾ ಇದ್ದ. ಅವನು ಬೇರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ಐಸ್ ಕ್ರೀಮ್ ನ ಮಾರಾಟ ಮಾಡ್ತಿದ್ದ, ಮತ್ತೆ ಅವನ ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಕೂಡ ಮಾಡಿಸ್ದ. ಆದ್ರೆ ಅವರ ಸಂತೋಷ ಬಹಳ ಕಾಲ ಉಳಿಯಲಿಲ್ಲ.
ಗೋಮತಿ ನಗರ ಮತ್ತೆ ಸುತ್ತಮುತ್ತಲಿನ ಹಳ್ಳಿಯವರು ಜಾಸ್ತಿ ಐಸ್ ಕ್ರೀಮ್ನ ತಿಂದು ತಿಂದು ಹುಷಾರಿಲ್ದೆ ಆಗ್ಬಿಡ್ತಾರೆ. ಹಳ್ಳಿಯವರು ಹುಷಾರಿಲ್ದೆ ಆಗಿದ್ರ ಕಾರಣ ಗೌಡ್ರು ಮತ್ತೆ ಹಳ್ಳಿಯವರು ಗಗನ್ ಮಾಡಿರೋ ಐಸ್ ಕ್ರೀಮ್ ಇಂದಾನೆ ಅಂತ ಹೇಳ್ತಾರೆ. ಇಡೀ ಹಳ್ಳಿಯವರು ಗಗನ್ ನ ಮನೆ ಹತ್ರ ಬಂದ್ಬಿಡ್ತಾರೆ. ಹೊರಗಡೆ ಬಾರೋ, ನಿನ್ನ ಸಿಟಿಯ ಮುಖವನ್ನ ಇಲ್ಲಿ ಬಂದು ನೀನ್ ತೋರಿಸ್ಬಿಟ್ಟೆ ಅಲ್ಲ, ಇಡೀ ಗ್ರಾಮವೇ ನಿನ್ನ ಐಸ್ ಕ್ರೀಮ್ ಅನ್ನ ತಿಂದು ಕಾಯಿಲೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳು, ವಯಸ್ಸಾದವರು ಕಾಯಿಲೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ನಿನ್ನ ಮನೆಯಲ್ಲಿ ಖುಷಿಯಾಗಿದೆಯಾ? ನಮ್ಮ ಐಸ್ ಕ್ರೀಮ್ ಇಂದನಾ? ಆದ್ರೆ ನಾನು ಐಸ್ ಕ್ರೀಮ್ ಅಲ್ಲಿ ಏನನ್ನೋ ಬೆರೆಸಿಲ್ಲ. ನಾವಂತೂ ಒಳ್ಳೆ ಸಾಮಗ್ರಿ ಮತ್ತೆ ಒಳ್ಳೆ ಹಾಲಿನ ಹಾಕಿದ್ವಿ. ಮತ್ತೆ ನನ್ ಮಗುಗ್ ಯಾಕೆ ಹುಷಾರಿಲ್ಲ ಹೇಳು ನೀನು? ಅವನು ನಿನ್ನೆ ತಾನೇ ನಿಮ್ ಅಂಗಡಿ ಐಸ್ ಕ್ರೀಮ್ ತಿಂದಿದ್ದು ಗೊತ್ತಾಯ್ತಾ? ಮುಖ್ಯಸ್ಥರೇ, ಇವನತ್ರ ಮಾತಾಡಿ ಪ್ರಯೋಜನ ಇಲ್ಲ. ಈ ಗ್ರಾಮದಿಂದ ಇವನನ್ನ ಹೊರಗಾಕಿ, ಇವನ ಹೀಗೆ ಬಿಟ್ರೆ ಗ್ರಾಮದ ಎಲ್ಲಾ ಜನರಿಗೂ ಈ ಕಳಪೆ ಐಸ್ ಕ್ರೀಮ್ ಅನ್ನ ಮಾರ್ಬಿಡ್ತಾನೆ. ಕೃಪೆ ತೋರಿಸಿ ನಮ್ಗೆ ಏನು ಹೇಳ್ಬೇಡಿ, ನಾವ್ ಆ ರೀತಿ ಏನು ಮಾಡಿಲ್ಲ. ನಾವು ನಿರ್ದೋಷಿಗಳು, ನಾವು ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತಿದ್ವಿ. ನೀವು ನಿಜವಾಗ್ಲೂ ಕ್ಷಮೆಯನ್ನ ಆಶಿಸಿದ್ರೆ ಇಡೀ ಗ್ರಾಮದ ಜನರನ್ನ ಸರಿ ಮಾಡಿ. ನೀವು ಗ್ರಾಮದ ಜನರನ್ನ ಮೊದಲು ಹೇಗಿದ್ರು ಹಾಗೆ ಮಾಡಿದ್ರೆ ಈ ಗ್ರಾಮದಲ್ಲಿ ನೀನು ಇರ್ಬೋದು, ಇಲ್ಲ ಅಂದ್ರೆ ಕುಟುಂಬದ ಜೊತೆಗೆ ನೀನು ಈ ಗ್ರಾಮವನ್ನ ಬಿಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸರಿ ಮುಖ್ಯಸ್ಥರೆ, ನಾನು ಅದಕ್ಕೆ ಒಪ್ಕೋತೀನಿ. ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ನಾನು ಸಾಬೀತು ಮಾಡ್ತೀನಿ, ಖಂಡಿತ. ಗಗನ್ ಹಳ್ಳಿಯವರು ಯಾಕೆ ಹುಷಾರಿಲ್ದೆ ಆದ್ರು ಅನ್ನೋದಕ್ಕೆ ಕಾರಣ ಹುಡ್ಕೊಂಡು ಹೋಗ್ತಾನೆ. ಅವನಿಗೆ ಗೊತ್ತಾಗುತ್ತೆ ಅವನು ಬಳಸಿದಂತ ಹಾಲು ಕೆಟ್ಟ ಹೋಗಿರುತ್ತೆ ಅಂತ. ಅವನು ಹಾಲಿನವನ ಹತ್ರ ಹೋಗಿ ಹೇಳ್ತಾನೆ, ನೀನು ಏನಕ್ಕೆ ಹೀಗೆ ಮಾಡಿದೆ? ಗ್ರಾಮ ಜನರು ನನ್ನ ಕ್ಯಾಕರಿಸಿ ಉಗಿತಾ ಇದ್ದಾರೆ, ಎಲ್ಲವೂ ನಿನ್ನಿಂದಾನೆ. ಹಾ, ಏನಕ್ಕೆ ರೀತಿ ಮಾಡಿದೆ ಹೇಳು. ನನ್ನ ಕ್ಷಮಿಸ್ಬಿಡೋ ಗಗನ್, ನಿನ್ನ ಕಷ್ಟ ಏನಂತ ನಂಗೆ ಅರ್ಥ ಆಗುತ್ತ. ಆದ್ರೆ ಇದೆಲ್ಲವನ್ನ ನಂಗೆ ಮುಖ್ಯಸ್ಥರ ಮಾಡಕ್ ಹೇಳಿದ್ರು. ಏನ್ ಹೇಳ್ತಾ ಇದೀಯಾ? ಹಾ, ಮುಖ್ಯಸ್ಥರು ಏನಕ್ಕೆ ಈ ರೀತಿ ಹೇಳ್ತಾರೆ? ಯಾಕಂದ್ರೆ ಗ್ರಾಮವೆಲ್ಲ ನೀನು ತುಂಬಾ ಪ್ರಸಿದ್ಧ ಆಗ್ಬಿಟ್ಟ, ಅದನ್ನ ನೋಡಿ ಅವರಿಗೆ ಹೊಟ್ಟೆ ಕಿಚ್ಚು. ಅವರು ನೀನು ಈ ಗ್ರಾಮದಲ್ಲಿ ಇರಬಾರ್ದು ಅಂತ ಈ ರೀತಿ ಮಾಡಿಸಿದ್ರು. ನಿನ್ನ ಇಲ್ಲಿಂದ ಓಡಿಸ್ಬಿಟ್ಟು ನಿನ್ನ ಜಮೀನನ್ನ ಮನೆಯನ್ನ ಕಬ್ಜಾ ಮಾಡಿದೆ ಅವ್ರ ಉದ್ದೇಶ. ಗಗನ್ ಎಲ್ಲ ವಿಷಯ ಕೇಳಿ ಸುಮ್ನಾಗ್ತಾನೆ, ಮತ್ತೆ ಇದ್ರ ಬಗ್ಗೆ ಒಂದು ಉಪಾಯವನ್ನ ಹೂಡ್ಬೇಕು ಅಂತ ಯೋಚಿಸ್ತಾನೆ. ಮತ್ತೆ ಎಲ್ಲ ವಿಷಯ ಹೋಗಿ ಅವನ ಹೆಂಡತಿ ಮಧುಗೆ ಹೇಳ್ಬಿಡ್ತಾನೆ. ಗೌಡ್ರು ಮಾಡಿದ್ದು ಸರಿನೇ ಇಲ್ಲ, ಅವರು ಇದಕ್ಕೆ ತಕ್ಕ ಪ್ರಾಯಶ್ಚಿತ ಅನುಭವಿಸ್ಲೇಬೇಕು. ನೀವೇನ್ ಅನ್ಕೊಂಡಿದ್ದೀರಿ? ನನ್ನ ಹತ್ರ ಒಂದು ಮಾರ್ಗ ಇದೆ. ನಾನು ಇವರಿಗೆ ನಿಂಬೆಹಣ್ಣು ಮೆಣಸಿನಕಾಯಿ ಐಸ್ ಕ್ರೀಮ್ ಅನ್ನ ಮಾಡಿ ಮಾರ್ತೀನಿ. ಇದರಿಂದ ಅವ್ರಿಗೆ ಬಂದ ಆ ಕಾಯಿಲೆ ಎಲ್ಲ ಗುಣ ಆಗುತ್ತೆ. ಮೆಣಸಿನಕಾಯಿ ಐಸ್ ಕ್ರೀಮ್ ಅದೇನದು? ಇದು ಕೂಡ ಒಂದು ವಿಧವಾದ ಐಸ್ ಕ್ರೀಮ್. ಇದರಲ್ಲಿ ಹಾಲಿಂದ ಮಾಡಿದ ಕ್ರೀಮ್ ಮತ್ತೆ ಮೆಣಸಿನಕಾಯಿ ಮತ್ತೆ ಮೆಣಸಿನಕಾಯಿಯ ಪೇಸ್ಟ್ ಅನ್ನ ಅದರಲ್ಲಿ ಹಾಕಬೇಕು. ಅದು ತಿನ್ನೋದಕ್ಕೆ ತುಂಬಾ ರುಚಿಕರವಾಗೂ ಕೂಡ ಇರುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾತ್ರ ನೀನ್ ಮಾಡು. ಸ್ವಲ್ಪ ಜೇನುತುಪ್ಪ ಮತ್ತೆ ಬೆಲ್ಲವನ್ನ ನೀನು ವ್ಯವಸ್ಥೆ ಮಾಡು, ಮತ್ತೆ ಬರ್ತ ಮೆಣಸಿನಕಾಯಿಯನ್ನ ಮಾರ್ಕೆಟ್ ಇಂದ ತಗೊಂಬ. ಗಗನ್ ಹೇಳೋ ವಿಷಯ ಕೇಳಿ ಮಧು ಎಲ್ಲ ತಯಾರಿ ನಡ್ಸೇ ಬಿಡ್ತಾಳೆ. ಗಗನ್ ಮೆಣಸಿನಕಾಯಿ ಐಸ್ ಕ್ರೀಮ್ ಮಾಡಕ್ ಶುರು ಮಾಡ್ತಾನೆ. ತುಂಬಾ ಚೆನ್ನಾಗಿ ಮೆಣಸಿನಕಾಯಿ ಐಸ್ ಕ್ರೀಮ್ ರೆಡಿ ಆಗ್ಬಿಡತ್ತೆ. ಗಗನ್ ಆ ಐಸ್ ಕ್ರೀಮ್ ನ ಆ ಐಸ್ ಪೆಟ್ಟಿಗೆ ಒಳಗಡೆ ಇಡ್ತಾನೆ. ಅವನು ಎಲ್ಲ ವಯಸ್ಸಾಗಿರೋ ಮತ್ತೆ ಮಕ್ಕಳ ಮನೆಗೆ ಹೋಗಿ ಈ ಐಸ್ ಕ್ರೀಮ್ ನ ಕೊಟ್ಟು ಬರ್ತಾನೆ. ಈ ಐಸ್ ಕ್ರೀಮ್ ಅನ್ನ ನಾನು ನಿಮ್ಮ ಮಗನಿಗೋಸ್ಕರ ತಗೊಂಡ್ಬಂದಿದ್ದೀನಿ. ಒಂದ್ಸತಿ ಈ ಐಸ್ ಕ್ರೀಮ್ ಅನ್ನ ನೀವು ನಿಮ್ ಮಗನಿಗೆ ಕೊಡಿ. ಈ ಐಸ್ ಕ್ರೀಮ್ ಅನ್ನ ತಿಂದ್ರೆ ಗ್ರಾಮಸ್ಥರು ಎಲ್ಲರೂ ಕೂಡ ಗುಣ ಆಗ್ಬಿಡ್ತಾರೆ. ಇದು ನನ್ನ ರಿಕ್ವೆಸ್ಟ್. ಆದ್ರೆ ನಾನ್ ನಿಮ್ಮನ್ ಹೇಗ್ ನಂಬ್ಲಿ? ನನ್ ಮಗನ್ಗ್ ಹುಷಾರಿಲ್ಲ ಅಂದ್ರೆ ಏನ್ ಮಾಡೋದು? ದಯವಿಟ್ಟು ನಾನು ಹೇಳೋದನ್ನ ನೀವು ನಂಬಿ. ನಿಮ್ಮ ಮಗನಿಗೆ ಈ ಐಸ್ ಕ್ರೀಮ್ ಅನ್ನ ನೀವು ಕೊಡಿ. ನಿಮ್ ಮಗ ಪೂರ್ತಿಯಾಗಿ ಗುಣ ಆಗ್ತಾನೆ. ಗಗನ್ ಹತ್ರ ಐಸ್ ಕ್ರೀಮ್ ತಗೊಂಡು ಆ ಹೆಂಗ್ಸು ಮಗುಗೆ ತಿನ್ಸ್ಬಿಡ್ತಾಳೆ. ಆದ್ರೆ ಅವನ್ಗೆ ಬೇಗನೆ ಎಲ್ಲ ಹುಷಾರ್ ಆಗ್ಬಿಡತ್ತೆ. ಮಗು ಅಳೋದನ್ನ ಕೇಳಿ ಇಡೀ ಊರಿನವರು ಅಲ್ಲಿ ಬಂದ್ಬಿಡ್ತಾರೆ. ಆಗ ಗಗನ್ ಅವನ್ಗೆ ಜೇನುತುಪ್ಪ ಕೊಡ್ತಾನೆ. ಮಗು ಜೇನ್ ತಿಂದು ಸುಮ್ನಾಗ್ಬಿಡ್ತಾನೆ. ಇಡೀ ಹಳ್ಳಿಯವ್ರಿಗೆ ನಿಜಾಂಶ ಏನು ಅಂತ ಗೊತ್ತಾಗತ್ತೆ. ಅವರೆಲ್ರಿಗೂ ಗೊತ್ತಾಯ್ತು ಮೆಣಸಿನಕಾಯಿ ಐಸ್ ಕ್ರೀಮ್ ಇಂದ ಮಕ್ಕಳಿಗೆ ವಾಸಿ ಆಗ್ಬಿಡ್ತು ಅಂತ. ಗಗನ್ ಗೌಡ್ರ ಬಗ್ಗೆ ನಿಜಾಂಶ ಎಲ್ರ ಮುಂದೆ ಹೇಳ್ಬಿಡ್ತಾನೆ. ಮತ್ತೆ ಹಳ್ಳಿಯವರೆಲ್ಲ ನಿರ್ಧಾರ ಮಾಡ್ತಾರೆ ಗೌಡ್ರನ್ನ ಹಳ್ಳಿಯಿಂದ ಓಡಿಸ್ಬೇಕು ಅಂತ. ಇಲ್ಲ ಇಲ್ಲ, ಇವ್ರನ್ನ ಗ್ರಾಮದಿಂದ ಹೊರಗೆ ಹಾಕ್ಬಾರ್ದು. ಇವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಬೇಕು ತಾನೆ? ಖಂಡಿತ. ಮತ್ತೆ ಇವ್ರ ಶಿಕ್ಷೆ ಏನು ಅಂದ್ರೆ ಇವರು ಇದೇ ಹಳ್ಳಿಯಲ್ಲಿದ್ದು ಎಲ್ರ ಮುಂದೆ ಮರ್ಯಾದೆ ಹೋಗ್ಲಿ ಅಂತ. ಎಲ್ಲ ಹಳ್ಳಿಯವರು ಮೆಣಸಿನಕಾಯಿ ಐಸ್ ಕ್ರೀಮ್ ತಿಂದು ಸರಿ ಹೋಗ್ಬಿಡ್ತಾರೆ. ಗಗನ್ನ ಐಸ್ ಕ್ರೀಮ್ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಅವನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಕೊಂಡು ಹಳ್ಳಿಯಲ್ಲಿ ಶಾಂತಿಯಿಂದ ಬದುಕ್ತಾನೆ.
ದೇವ್ಪುರ್ ಅನ್ನೋ ಹಳ್ಳಿನಲ್ಲಿ ಮಾಯಾ ಮತ್ತೆ ವೀಣಾ ಅನ್ನೋ ಅಕ್ಕಪಕ್ಕದವ್ರು ವಾಸ ಮಾಡ್ತಾ ಇದ್ರು. ವೀಣಾ ಕುಟುಂಬ ತುಂಬಾ ಚೆನ್ನಾಗಿತ್ತು, ಅವಳ ಗಂಡನ್ ಸಂಪಾದನೆ ಕೂಡ ತುಂಬಾ ಚೆನ್ನಾಗಿತ್ತು. ಆದ್ರೆ ಮಾಯಾ ಒಬ್ಳು ವಿಧವೆ ಆಗಿದ್ಲು. ಅವಳ ಗಂಡ ಸತ್ ಹೋಗಿ 4 ತಿಂಗಳು ಕಳ್ದು ಹೋಗಿತ್ತು. ಮತ್ತ ಅವಳು ಹಳ್ಳಿನಲ್ಲಿ ಸಣ್ಣ ಪುಟ್ಟ ಕೆಲ್ಸ ಮಾಡಿ ತನ್ನ ಮತ್ತೆ ತನ್ನ ಮಗನ ಹೊಟ್ಟೆ ತುಂಬಿಸ್ಕೋತಾ ಇದ್ಲು. ರವಿ ಮತ್ತೆ ರೋಹನ್ ಒಟ್ಟಿಗೆ ಯಾವಾಗ್ಲೂ ಆಟ ಆಡ್ತಾ ಇದ್ರು. ಬಾ ಇವಾಗ ನಾನು ಮಾರುಕಟ್ಟೆಗೆ ಹೋಗ್ತಾ ಇದೀನಿ, ಇವತ್ತು ನನ್ನ ಅಮ್ಮ ನನಗೆ ಐಸ್ ಕ್ರೀಮ್ ಕೊಡಿಸ್ತಾಳೆ. ನಿಜಾನ? ಹಾ, ಇವಾಗ ನಾನು ಹೋಗ್ತೀನಿ, ಇಲ್ಲ ಅಮ್ಮ ಬೈತಾಳೆ. ರೋಹನ್ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ರವಿ ಮನ್ಸಲ್ಲಿ ಐಸ್ ಕ್ರೀಮ್ ತಿನ್ನೋ ಅಂತ ಆಲೋಚನೆ ಉಳ್ದು ಹೋಗತ್ತೆ. ರವಿ ಯಾವತ್ತು ಐಸ್ ಕ್ರೀಮ್ ತಿಂದೇ ಇರ್ಲಿಲ್ಲ, ಆದ್ರೆ ಬೇರೆ ಮಕ್ಕಳು ತಿನ್ನೋದನ್ನ ಮಾತ್ರ ಅವನು ನೋಡಿದ್ದ. ಬಿಡಿ ಪಾಪ, ರವಿ ಬೇಜಾರ್ ಮಾಡ್ಕೊಂಡು ವಾಪಸ್ ಮನೆಗ್ ಹೋಗ್ತಾನೆ. ಏನಾಯ್ತಪ್ಪ, ಯಾಕೆ ಇಷ್ಟೊಂದ್ ಬೇಜಾರ್ ಮಾಡ್ಕೊಂಡಿದ್ಯಾ? ಅಮ್ಮ, ನಾನು ಐಸ್ ಕ್ರೀಮ್ ತಿನ್ಬೇಕು. ರಾಹುಲಿನ ಅಮ್ಮ ಅವನಿಗೆ ಐಸ್ ಕ್ರೀಮ್ ಕೊಡ್ಸೋದಕ್ಕೆ ಕರ್ಕೊಂಡೋಗಿದ್ದಾಳೆ. ಪುಟ್ಟ, ನೀನು ಬುದ್ಧಿವಂತ ಅಲ್ವಾ? ಹಾ, ನನಗ್ ಗೊತ್ತಮ್ಮ, ನಮ್ಮ ಹತ್ರ ಐಸ್ ಕ್ರೀಮ್ ತಗೊಳಕ್ಕೆ ಹಣ ಇಲ್ಲ ಅಂತ. ಪರವಾಗಿಲ್ಲ ಬಿಡಿ, ಇವತ್ ನೀವು ತಿನ್ನೋದಕ್ಕೆ ಏನ್ ಮಾಡಿದೀರಾ? ನೀನ್ ಇಷ್ಟಪಡೋ ಅಂತ ಬೇಳೆ ಅನ್ನ. ನೀನ್ ಊಟ ಮಾಡು, ನಾನು ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ. ಸರಿ ಅಮ್ಮ. ಮಾಯಾ ಗಮನ ಬೇಜಾರ್ ಮಾಡ್ಕೊಂಡಿರೋ ರವಿ ಕಡೆನೇ ಇತ್ತು. ದಾರಿ ಉದ್ದಕ್ಕೂ ಅವಳು ರವಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಬಹುಶಃ ನಾನು ಇನ್ನೂ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡ್ಬೇಕಾಗಿತ್ತು, ಆಗ ಅವನಿಗೆ ಐಸ್ ಕ್ರೀಮ್ ತಿನ್ನಿಸ್ಬೋದಾಗಿತ್ತು. ಪಾಪ ಅವನು ಎಷ್ಟು ಆಸೆ ಪಡ್ತಿದ್ದಾನೆ. ಅಯ್ಯೋ ದೇವ್ರೆ, ಏನಾದ್ರೂ ಸಹಾಯ ಮಾಡು. ವೃಕ್ಷ ದೇವತಾ ಮಾಯಾ ಮಾತನ್ನ ಕೇಳಿಸ್ಕೊಂಡ್ರು. ಅವಳ ಮುಂದೆ ಪ್ರಕಟರಾಗ್ತಾರವ್ರು. ಮಗು, ನನಗ್ ನಿನ್ನ ಸಮಸ್ಯೆ ಅರ್ಥ ಆಗುತ್ತೆ. ನೀನು ನಿನ್ನ ಮಗನ ಆಸೆಯನ್ನ ಪೂರೈಸಕ್ ಬಯಸ್ತೀಯ, ಹಾಗೂ ಅದಕ್ಕೆ ನಾನು ನಿನ್ನ ಸಹಾಯ ಮಾಡ್ತೀನಿ. ಹೇ ಪ್ರಭು, ನಿಜವಾಗ್ಲೂ ನೀವು ನನಗ್ ಸಹಾಯ ಮಾಡ್ತೀರಾ? ನಿಜವಾಗ್ಲೂ ನನ್ನ ಮಗ ಐಸ್ ಕ್ರೀಮ್ ತಿಂತಾನ? ಹಾ, ಇದಂತಗೋ. ವೃಕ್ಷದೇವ ಮಾಯಾಗೆ ಕೆಲವು ಬೀಜನ ಕೊಡ್ತಾರೆ. ಇದನ್ನ ನೀನು ಅಂಗಳದಲ್ಲಿ ನೆಡು. ಮಾರನೇ ದಿನ ಯಾವ ಗಿಡ ಬರುತ್ತೋ ಅದರಲ್ಲಿ ಐಸ್ ಕ್ರೀಮ್ ಇರುತ್ತೆ. ಐಸ್ ಕ್ರೀಮ್ ಗಿಡನ? ಹಾ. ಮಾಯಾ ವೃಕ್ಷದೇವನ ಆಶೀರ್ವಾದ ಪಡ್ಕೊಂಡು ಆ ಜಾದುವಿನ ಬೀಜನ ತಗೊಂಡು ವಾಪಸ್ ಮನೆಗ್ ಬರ್ತಾಳೆ. ಮನೆಯಿಂದ ಹೊರಗಡೆ ಅಂಗಳದಲ್ಲಿ ಒಂದು ಸಣ್ಣ ತೋಟ ಇತ್ತು. ಮಾಯಾ ಆ ಸಣ್ಣ ತೋಟದಲ್ಲಿ ಎಲ್ಲಾ ಬೀಜನೂ ನಡ್ತಾಳೆ. ಅಮ್ಮ, ನೀವ್ ಏನ್ ಮಾಡ್ತಾ ಇದ್ದೀರಾ? ನಾನು ಐಸ್ ಕ್ರೀಮ್ ಗಿಡದ ಬೀಜ ಹಾಕ್ತಾ ಇದ್ದೀನಿ. ಐಸ್ ಕ್ರೀಮ್ನ ಗಿಡನಾ? ಹೌದು ಪುಟ್ಟ, ವೃಕ್ಷ ದೇವತಾ ಸ್ವತಃ ಈ ಜಾದುವಿನ ಬೀಜನ ನನಗೆ ಕೊಟ್ಟಿದ್ದಾರೆ. ಇದ್ರಲ್ಲಿ ನಿಜವಾಗ್ಲೂ ಐಸ್ ಕ್ರೀಮ್ ಬರುತ್ತಾ? ಹಾಗಾದ್ರೆ ನಾವು ಐಸ್ ಕ್ರೀಮ್ ನ ತಿನ್ಲೂಬಹುದು ಹಾಗೂ ಮಾರ್ಲೂಬಹುದು. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ. ಒಂದ್ ವೇಳೆ ನಾವು ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ನ ಬೆಳೆದು ಮಾರಿದ್ರೆ ಆಗ ನಮ್ಗೆ ತುಂಬಾ ದುಡ್ಡು ಸಿಗತ್ತಲ್ವಾ? ಆಗ ನಾನು ಮನೆ ಮನೆಗೂ ಹೋಗಿ ಕೆಲಸ ಮಾಡೋ ಅಗತ್ಯ ಇಲ್ಲ. ಹಾ ಅಮ್ಮ, ನಮ್ಮ ಹತ್ರ ಬಹಳ ಹಣ ಬರುತ್ತೆ. ಖಂಡಿತ, ಈಗ ಬೀಜಗಳಿಗೆ ನೀರ್ ಹಾಕು. ಸರಿ ಅಮ್ಮ. ಇವತ್ ನೀವು ಕೆಲ್ಸಕ್ ಹೋಗ್ತಾ ಇಲ್ವಾ? ಇಲ್ಲ ಪುಟ, ನಾಳೆ ನಮ್ದೇ ಒಂದು ಸ್ವಂತ ಐಸ್ ಕ್ರೀಮ್ ತೋಟ ಇರತ್ತೆ. ಹಾಗಿದ್ಮೇಲೆ ನಾನ್ ಯಾಕೆ ಬೇರೆಯವ್ರ ಮನೆ ಕೆಲ್ಸ ಮಾಡೋದಕ್ ಹೋಗ್ಲಿ? ಅದು ಹೌದು. ಮಾಯಾ ಯೋಚನೆ ಮಾಡಿದ್ಲು, ನಾಳೆ ದಿನನೇ ಐಸ್ ಕ್ರೀಮ್ ಬೆಳೆಯತ್ತೆ ಅಂತ. ಅವಳು ಆ ಐಸ್ ಕ್ರೀಮ್ ಅನ್ನ ಮಾರಿ ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡ್ತೀನಿ ಅನ್ಕೊಂಡಿದ್ಲು. ಆ ಕಾರಣಕ್ಕೆ ಅವಳು ಕೆಲ್ಸಕ್ಕೂ ಕೂಡ ಹೋಗ್ಲಿಲ್ಲ. ಅವಳ ಮನ್ಸಲ್ಲಿ ದುಡ್ಡಿನ ದುರಾಸೆ ಬಂದಾಗಿತ್ತು. ರಾತ್ರಿ ಅವಳಿಗೆ ನಿದ್ದೆ ಕೂಡ ಬರ್ಲಿಲ್ಲ. ಅವಳು ಯೋಚನೆ ಮಾಡ್ತಾ ಇದ್ಲು, ಐಸ್ ಕ್ರೀಮ್ ನ ಮಾರಿದ್ರೆ ಎಷ್ಟು ದುಡ್ಡು ಬರತ್ತೆ ಅಂತ. ನಾನು ಒಂದ್ ಐಸ್ ಕ್ರೀಮ್ ನ ಎಷ್ಟಕ್ ಮಾರ್ಬೇಕಾಗತ್ತೆ? ಎಲ್ಲಾ ಐಸ್ ಕ್ರೀಮು ಒಂದೇ ತರನ ಇರತ್ತಾ ಅಥವಾ ಬೇರೆ ಬೇರೆ ಇರತ್ತಾ? ಈ ಎಲ್ಲಾ ಯೋಚನೆಗಳು ಅವಳ ತಲೆನಲ್ಲಿ ಓಡ್ತಾನೆ ಇತ್ತು. ಹೇಗೋ ಬೆಳಿಗ್ಗೆ ಆಯ್ತು. ಮಾಯಾ ಓಡ್ಕೊಂಡು ಮನೆಯಿಂದ ಆಚೆ ಬರ್ತಾಳೆ. ಅವಳು ಬಂದು ತೋಟನ ನೋಡ್ತಾಳೆ, ಆದ್ರೆ ಅಲ್ಲಿ ಏನು ಕೂಡ ಬೆಳ್ದಿರೋದಿಲ್ಲ. ಅಯ್ಯೋ, ಇದೇನಿದು? ಆ ವೃಕ್ಷದೇವ ಹೇಳಿದ್ರು ಇದು ಜಾದುವಿನ ಬೀಜ ಅಂತ. ಅಂದಮೇಲೆ ಅದು ಒಂದೇ ದಿನಕ್ಕೆ ಬೆಳಿಬೇಕಾಗಿತ್ತಲ್ವಾ? ಆದ್ರೆ ಹಾಗೆಲ್ಲ ಏನು ಆಗಿಲ್ವೇ? ಮಾಯಾ ಬೇಜಾರ್ ಮಾಡ್ಕೊಂಡಿದ್ಲು. ರವಿ ಕೂಡ ಮನೆಯಿಂದ ಹೊರಗ್ ಬರ್ತಾನೆ, ಪಾಪ ಅವನು ಕೂಡ ಬೇಜಾರ್ ಮಾಡ್ಕೋತಾನೆ. ಮಾಯಾ ರವಿ ಕೈಯನ್ನ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಮುಂದ ಹೋಗ್ತಾಳೆ. ಅವಳು ಅದೇ ವೃಕ್ಷದ ಮರದ ಹತ್ರ ಬರ್ತಾಳೆ. ವೃಕ್ಷದೇವ, ವೃಕ್ಷದೇವ, ವೃಕ್ಷದೇವ ಪ್ರಕಟರಾಗ್ತಾರೆ. ಏನಾಯ್ತು ಮಗು, ನಿನಗ್ಯಾಕೆ ಇಷ್ಟು ಕೋಪ ಇದೆ?
ನೆನ್ನೆ ನೀವು ನನಗೆ ಜಾದುವಿನ ಐಸ್ ಕ್ರೀಮ್ ಬೀಜ ಕೊಟ್ಟಿದ್ರಿ ಮತ್ತೆ ಹೇಳಿದ್ರಿ ಅದು ಒಂದೇ ದಿನದಲ್ಲಿ ಬೆಳೆಯುತ್ತೆ ಅಂತ. ಆದ್ರೆ ಆ ಬೀಜದಿಂದ ಏನು ಆಗ್ಲಿಲ್ವಲ್ಲ, ಹಾಗೆಲ್ಲ ಏನು ಆಗ್ಲೇ ಇಲ್ಲ. ಪುತ್ರಿ, ನೀನ್ ಏನ್ ಮಾಡ್ದೆ ಅಂತ ನನಗೆ ಹೇಳ್ಬೋದಾ? ನಾನು ಆ ಬೀಜಗಳನ್ನ ನನ್ನ ಸಣ್ಣ ತೋಟದಲ್ಲಿ ಹಾಕಿದ್ದೆ ಮತ್ತೆ ಅದಕ್ಕೆ ನೀರು ಕೂಡ ಹಾಕಿದ್ದೆ. ಆದ್ರೂ ಬೆಳಿಲಿಲ್ವಾ? ವಿಚಿತ್ರ ಇದು. ಬಿಡು, ಇದಂತಗ ಹೊಸ ಬೀಜ. ಈ ಬಾರಿ ಖಂಡಿತ ಐಸ್ ಕ್ರೀಮ್ನ ಗಿಡ ಬರುತ್ತೆ. ಮಾಯಾ ಆ ಹೊಸ ಬೀಜಗಳನ್ನ ಇಸ್ಕೊಂಡು ವಾಪಸ್ಸು ಮನೆ ಕಡೆ ಬರ್ತಾಳೆ. ಮತ್ತೊಂದು ಸಲ ಅವಳು ಸಣ್ಣ ತೋಟದಲ್ಲಿ ಆ ಬೀಜಗಳನ್ನ ನೆಡ್ತಾಳೆ ಮತ್ತ ಅದಕ್ಕೆ ನೀರ್ ಹಾಕ್ತಾಳೆ ಮತ್ ಕಾಯೋಕ್ ಶುರು ಮಾಡ್ತಾಳೆ. ಮಾರನೇ ದಿನ ಬೆಳಿಗ್ಗೆನೂ ಅಲ್ಲಿ ಯಾವ ಗಿಡನೂ ಇರೋದಿಲ್ಲ. ಅದನ್ನ ನೋಡಿ ಮಾಯಾಗೆ ಕೋಪ ಬರುತ್ತೆ ಮತ್ತೆ ಕೋಪ ಮಾಡಿಕೊಂಡು ವೃಕ್ಷ ದೇವರ ಮರದ ಹತ್ರ ಹೋಗ್ತಾಳೆ. ಅಲ್ಲಿ ತಲುಪ್ತಿದ್ದ ಹಾಗೆ ಜೋರ ಕೂಗೋಕೆ ಅಳೋಕೆ ಶುರು ಮಾಡ್ತಾಳೆ. ವೃಕ್ಷದೇವ, ನೀವು ನನ್ನ ಬಡತನನ ಇಷ್ಟ ಆಡ್ಕೋತೀರಾ ಅಂತ ಯೋಚನೆ ಕೂಡ ಮಾಡಿರ್ಲಿಲ್ಲ ನಾನು. ಮಗು, ನಾನ್ ನಿನಗೆ ಯಾವುದೇ ಮೋಸ ಮಾಡಿಲ್ಲ. ನಾನ್ ನಿನಗೆ ಸಹಾಯ ಮಾಡೋದಕ್ಕೆ ಆ ಜಾದುವಿನ ಬೀಜ ಕೊಟ್ಟಿದ್ದೆ. ಯಾಕಂದ್ರೆ ನೀನು ನಿನ್ನ ಮಗನಿಗೆ ಐಸ್ ಕ್ರೀಮ್ ಕೊಡಕ್ ಬಯಸಿದ್ದೆ. ನೀವ್ ಕೊಟ್ಟಂತ ಬೀಜನ ನೆಟ್ಟು ನಾನು ಎಷ್ಟೆಲ್ಲ ಕನಸನ್ನ ಕಂಡಿದ್ದೆ. ಅದರಲ್ಲಿ ಐಸ್ ಕ್ರೀಮ್ ಗಿಡಗಳು ಬರುತ್ತೆ, ಐಸ್ ಕ್ರೀಮ್ನ ಮಾರಿ ದುಡ್ಡು ಸಂಪಾದನೆ ಮಾಡಿ ಶ್ರೀಮಂತೆ ಆಗ್ತೀನಿ ಅಂತ. ಮನೆಗಳಿಗೆ ಹೋಗಿ ಕೆಲಸ ಮಾಡೋ ಅಗತ್ಯ ಬೀಳಲ್ಲ ಅನ್ಕೊಂಡಿದ್ದೆ. ಇದೇ ನೀನ್ ಮಾಡಿರುವ ತಪ್ಪು ಪುತ್ರಿ. ನಿಮ್ ಮಾತಿನ ಅರ್ಥ? ಅದರ ಅರ್ಥ ಏನಂದ್ರೆ, ನಾನ್ ನಿನಗೆ ಆ ಬೀಜವನ್ನ ನಿನ್ನ ಮಗನ ಆಸೆಯನ್ನ ಈಡೇರಿಸಕ್ ಕೊಟ್ಟಿದ್ದೆ. ಆದ್ರೆ ನಿನ್ನ ಮನ್ಸಲ್ಲಿ ಆಸೆ ಹುಡ್ಕೊಂಡಿತ್ತು. ನೀನು ಐಸ್ ಕ್ರೀಮ್ ಅನ್ನ ಮಾರಿ ಹಣ ಗಳಿಸಕ್ ಬಯಸ್ದೆ. ಆ ಜಾದುವಿನ ಬೀಜ ಅದಕ್ಕೆ ಬೆಳಿಲಿಲ್ಲ. ಯಾಕಂದ್ರೆ ನಿನ್ನ ಆಸೆ ಬದಲಾಗಿತ್ತು. ಒಂದ್ ವೇಳೆ ನೀನು ಅದನ್ನ ನಿನ್ನ ಮಗನ ಆಸೆಗೋಸ್ಕರ ಬೆಳೆಸಿದ್ರೆ ಇವತ್ತು ಅದರಲ್ಲಿ ಐಸ್ ಕ್ರೀಮ್ ಖಂಡಿತ ಇರ್ತಿತ್ತು. ಮಾಯಾಗೆ ತನ್ನ ತಪ್ಪಿನ ಅರಿವಾಯ್ತು. ವೃಕ್ಷದೇವ ಮತ್ತೊಂದು ಸಲ ಅವಳಿಗೆ ಜಾದುವಿನ ಬೀಜ ಕೊಡ್ತಾರೆ. ಈ ಬಾರಿ ಕೇವಲ ನಿನ್ನ ಮಗನ ಆಸೆಯನ್ನ ಈಡೇರಿಸೋದಕ್ ಬಯಸು. ದುರಾಸೆಯಿಂದ ದೂರ ಇರು ಪುತ್ರಿ. ಮಾಯಾ ಆ ಬೀಜನ ತಗೊಂಡು ವಾಪಸ್ ಮನೆಗೆ ಬರ್ತಾಳೆ, ಆ ಬೀಜಗಳನ್ನ ನೆಡ್ತಾಳೆ. ಆದ್ರೆ ಇವತ್ತು ಅವಳ ಮನಸ್ಸಲ್ಲಿ ಯಾವುದೇ ದುರಾಸೆ ಇರೋದಿಲ್ಲ. ಇವತ್ತು ಅವಳು ಕೇವಲ ತನ್ನ ಮಗ ಐಸ್ ಕ್ರೀಮ್ ತಿನ್ನೋದನ್ನ ನೋಡ್ಬೇಕು ಅಂತಿರ್ತಾಳಷ್ಟೇ. ಮಾರನೇ ದಿನ ಬೆಳಿಗ್ಗೆ ರವಿ ಮನೆಯಿಂದ ಹೊರಗ್ ಹೋಗ್ತಾನೆ. ಅವನು ಆ ದೃಶ್ಯನ ನೋಡಿ ಆಶ್ಚರ್ಯ ಪಡ್ತಾನೆ. ಅಮ್ಮ, ಅಮ್ಮ, ಐಸ್ ಕ್ರೀಮ್ ಬೆಳ್ಕೊಂಡ್ಬಿಡ್ತು. ಮಾಯಾ ಕೂಡ ಉತ್ಸಾಹದಿಂದ ಮನೆಯಿಂದ ಹೊರಗ್ ಬರ್ತಾಳೆ. ಮತ್ತ ಅವಳು ನೋಡ್ತಾಳೆ, ಒಂದ್ ಗಿಡದಲ್ಲೆಲ್ಲ ಎಷ್ಟೊಂದ್ ಗಿಡಗಳಲ್ಲಿ ಐಸ್ ಕ್ರೀಮ್ ಬಿಟ್ಟಿರತ್ತೆ. ಮತ್ತೆ ಎಷ್ಟೋ ಜನ ಮಕ್ಕಳು ಅದನ್ನ ನೋಡಿ ಬಾಯಿ ನೀರ್ ಸುರಿಸ್ತಾ ಇರ್ತಾರೆ. ಅರೆ ಮಕ್ಳ, ನೀವ್ ಹೋಗಿ ಐಸ್ ಕ್ರೀಮ್ನ ಕಿತ್ಕೋಬಹುದು. ಬಡ ಮಕ್ಕಳು ಮತ್ತೆ ರವಿ ಹೋಗಿ ಐಸ್ ಕ್ರೀಮ್ನ ಕಿತ್ಕೊಂಡು ತಿನ್ನೋಕ್ ಶುರು ಮಾಡ್ತಾರೆ. ಎಲ್ರು ಮುಖದಲ್ಲಿ ಆ ತೃಪ್ತಿನ ನೋಡಿ ಮಾಯಾಗೆ ತಪ್ಪಿನ ಅರಿವಾಗತ್ತೆ. ಐಸ್ ಕ್ರೀಮ್ನ ಮಾರಿದಿದ್ರೆ ಬರೀ ದುಡ್ಡು ಸಿಗ್ತಾ ಇತ್ತು, ಆದ್ರೆ ಈ ತೃಪ್ತಿ ಖಂಡಿತ ಸಿಗ್ತಾ ಇರ್ಲಿಲ್ಲ. ಧನ್ಯವಾದ ವೃಕ್ಷದೇವ, ಈ ಐಸ್ ಕ್ರೀಮ್ ಗಿಡಗಳಿಗೋಸ್ಕರ. ಮತ್ತೆ ದುಡ್ಡೇ ಎಲ್ಲ ಅಲ್ಲ ಅನ್ನೋದನ್ನ ನನ್ಗೆ ಅರ್ಥ ಮಾಡಿಸಿದ್ದಕ್ಕೆ. ನನ್ನನ್ನ ದುರಾಸೆ ಪುರ್ಕೆಯಿಂದ ಕಾಪಾಡಿದ್ರಿ. ಮಾಯಾ ಕೂಡ ಒಂದು ಐಸ್ ಕ್ರೀಮ್ನ ಕೀಳ್ತಾಳೆ. ಮತ್ತೆ ಇಬ್ರು ಅಮ್ಮ ಮಗ ಖುಷಿ ಖುಷಿಯಿಂದ ಐಸ್ ಕ್ರೀಮ್ ತಿಂತಾರೆ. ಮತ್ತೆ ಅವರಿಬ್ರು ಫ್ರೀ ಆಗಿ ಎಲ್ರಿಗೂ ಐಸ್ ಕ್ರೀಮ್ ಅನ್ನ ಕೊಡ್ತಾರೆ. ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ರಿಂದ ಎಲ್ರಿಗೂ ಒಂದ್ ರೀತಿ ತೃಪ್ತಿ ಸಿಗ್ತಾ ಇತ್ತು. ಮಾಯಾ ವಾಪಸ್ ತನ್ನ ಕೆಲ್ಸಕ್ಕೆ ಹೋಗ್ತಾಳೆ. ಬಹುಶಃ ಇವತ್ತು ಅವಳು ಬಡವಳೆ ಆಗಿರ್ಬಹುದು, ಆದ್ರೆ ಮನ್ಸಿಂದ ಅವಳು ದೊಡ್ಡ ಶ್ರೀಮಂತೆ ಆಗಿದ್ಲು. ಖುಷಿ ಹಂಚೋದನ್ನ ಅವಳು ಕಲ್ತ್ಕೊಂಡಿದ್ಲು. ಗಾಂಧಿನಗರ ಅನ್ನೋ ಹೆಸರಿನ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ದೊಡ್ಡ ಮಾರ್ಕೆಟ್ ಇತ್ತು. ಆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಜನಗಳಿರ್ತಾ ಇದ್ರು. ಬೇಸಿಗೆಗಾಲದಲ್ಲಿ ಈ ಎಲ್ಲಾ ಜನಗಳು ಬಲ್ದೇವ್ ಪೆಪ್ಸಿ ಅಂಗಡಿಗೆ ಹೋಗಿ ನಿಂತ್ಕೋತಾ ಇದ್ರು. ಅರೆ ಬಲ್ದೇವ್ ಅಂಕಲ್, ನನಗೆ ಆರೆಂಜಿನ ಪೆಪ್ಸಿ ಕೊಡಿ. ನನ್ಗೆ ಯೆಲ್ಲೋ ಕಲರ್. ಮತ್ತೆ ನನ್ಗೆ ಕೆಂಪುದು. ಸಣ್ಣವ್ರಾಗ್ಲಿ ದೊಡ್ಡವ್ರಾಗ್ಲಿ ಪ್ರತಿಯೊಬ್ಬರಿಗೂ ಬಲ್ದೇವ್ನ ಪೆಪ್ಸಿಸ್ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಜೊತೆಗೆ ಬಲ್ದೇವ್ ಕೂಡ ತುಂಬಾ ನಿಯತ್ತಿಂದ ಪೆಪ್ಸಿಗಳನ್ನ ಮಾಡ್ತಾ ಇದ್ದ. ಒಳ್ಳೆ ಫಿಲ್ಟರ್ ನೀರು, ಒಳ್ಳೆ ಸಕ್ಕರೆ, ಅದ್ರ ಜೊತೆಗೆ ತುಂಬಾ ಶುದ್ಧವಾಗಿ ಪೆಪ್ಸಿನ ಮಾಡಿ ಅವನು ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ಯಾಕ್ ಮಾಡ್ತಿದ್ದ. ಬಲ್ದೇವ್ನ ಒಂದ್ ರೂಪಾಯಿ ಪೆಪ್ಸಿ ತುಂಬಾ ವ್ಯಾಪಾರ ಆಗ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲೇ ಅವನಲ್ಲಿದ್ದಂತ ಎಲ್ಲಾ ಸ್ಟಾಕು ಮುಗ್ದು ಹೋಗ್ತಾ ಇತ್ತು. ಅರೆ ಅಂಕಲ್, ಪೆಪ್ಸಿ ಇದೆಯಾ? ಇಲ್ಲ ಮಗು, ಎಲ್ಲ ಖಾಲಿ ಆಗೋಯ್ತು. ಇನ್ ನಾಳೆ ಬಾ.
ಬಲ್ದೇವ್ ಅಂಗಡಿ ಎದುರುಗಡೆನೇ ಪವನ್ ಅಂಗಡಿ ಇತ್ತು. ಪವನ್ ಐಸ್ ಕ್ರೀಮ್ ಮಾರ್ತಾ ಇದ್ದ. ಬೇಸಿಗೆಗಾಲ ಇದ್ರೂ ಕೂಡ ಅವನ ಐಸ್ ಕ್ರೀಮ್ ಮಾತ್ರ ವ್ಯಾಪಾರನೇ ಆಗ್ತಾ ಇರ್ಲಿಲ್ಲ. ಈ ಬಲ್ದೇವ್ ತನ್ನ ಪೆಪ್ಸಿಯಲ್ಲಿ ಏನ್ ಮಿಕ್ಸ್ ಮಾಡ್ತಾನಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲಾ ಊರಿನ ಜನರೆಲ್ಲ ಇವನ ಪೆಪ್ಸಿಯನ್ನೇ ಕುಡಿತಾರೆ. ಒಂದ್ ರೂಪಾಯಿಯ ಪೆಪ್ಸಿಯಲ್ಲಿ ಏನ್ ಟೇಸ್ಟ್ ಇರುತ್ತೆ? ನಂತಂತೂ ಐಸ್ ಕ್ರೀಮ್ ಕೂಡ ಹಾಳಾಗ್ತಿದೆ. ರುಚಿ ಬಗ್ಗೆ ಗೊತ್ತಿಲ್ಲ, ಆದ್ರೆ ಐಸ್ ಕ್ರೀಮ್ ಗಿಂತ ತುಂಬಾ ಚೀಪು, ಅದಕ್ಕೆ ಜಾಸ್ತಿ ವ್ಯಾಪಾರ ಆಗ್ಬಹುದು. ಹಾ, ಇದಿರ್ಬೋದು. ನೀವು ಯಾಕೆ ಪೆಪ್ಸಿ ಮಾರೋದಕ್ಕೆ ಶುರು ಮಾಡಬಾರ್ದು? ಅರೆ, ಆದ್ರೆ ಪೆಪ್ಸಿ ಯಾರ್ ಮಾಡ್ತಾರೆ? ಪೆಪ್ಸಿ ಮಾಡೋ ಅಗತ್ಯ ಏನಿದೆ? ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಪೆಪ್ಸಿ ಮಾರ್ತಾರೆ. ನೀವು ಅವರಿಂದ ಕೊಂಡ್ಕೊಂಡ್ ಬಂದು ಮಾರ್ಬಹುದು. ಯೋಚನೆ ಮಾಡಿ, ತುಂಬಾ ಲಾಭ ಆಗತ್ತೆ. ಹೇಳ್ಬೇಕು ಅಂದ್ರೆ ಐಡಿಯಾ ಚೆನ್ನಾಗೇ ಇದೆ. ನಾಳೆನೇ ಪಟ್ಟಣಕ್ಕೆ ಹೋಗಿ ಎಲ್ಲಾ ಪೆಪ್ಸಿಯನ್ನ ಖರೀದಿ ಮಾಡ್ಕೊಂಡ್ಬರ್ತೀನಿ. ಸರಿ. ಮಾರ್ನೆ ದಿನ ಪವನ್ ಮಾರ್ಕೆಟ್ ಇಂದ ಸಿಕ್ಕಾಪಟ್ಟೆ ಪೆಪ್ಸಿಸ್ ತಗೊಂಡ್ ಬಂದ. ಅವನ್ ಅದನ್ನೆಲ್ಲಾನು ಕೂಡ ತನ್ನ ಫ್ರಿಡ್ಜ್ ಅಲ್ಲಿ ಇಟ್ಟ. ಒಳ್ಳೇದ್ ಮಾಡಿದ್ರಿ, ಹೊರಗಡೆ ಒಂದು ಬೋರ್ಡ್ ಹಾಕ್ಬಿಡಿ, ಇಲ್ಲಿ ಪೆಪ್ಸಿ ಸಿಗತ್ತೆ ಅಂತ. ಸರಿ. ಪವನ್ ಒಂದ್ ಬೋರ್ಡ್ ಅಲ್ಲಿ ಬರೀತಾನೆ ಇಲ್ಲಿ ಪೆಪ್ಸಿ ಸಿಗತ್ತೆ ಅಂತ. ಆ ಬೋರ್ಡ್ ಅನ್ನ ತನ್ನ ಅಂಗಡಿ ಹೊರಗಡೆ ಹಾಕ್ದ. ಸ್ವಲ್ಪ ಹೊತ್ತಿನ ನಂತರ ಒಂದು ಸಣ್ಣ ಹುಡುಗ ಆ ಬೋರ್ಡ್ ಅನ್ನ ಓದ್ತಾನೆ. ಇಲ್ಲೂ ಪೆಪ್ಸಿ ಸಿಗುತ್ತಾ ಅಂಕಲ್? ಯಾವ್ಯಾವ ಕಲರ್ ಇದೆ? ಎಲ್ಲ ಕಲರ್ ಇಂದು ಇದೆ. ನಿನಗೆ ಯಾವ್ದು ಬೇಕು ಅದನ್ನ ಹೇಳು. ನಂಗಂತೂ ಒಂದು ಯೆಲ್ಲೋ ಹಾಗೂ ಆರೆಂಜ್ ಇಂದು ಬೇಕು. ಪವನ್ ಆ ಮಗುಗೆ ಎರಡು ಪೆಪ್ಸಿ ಪ್ಯಾಕೆಟ್ ಅನ್ನ ಕೊಟ್ಟ. ಆ ಮಗು ಅಲ್ಲೇ ನಿಂತ್ಕೊಂಡು ಪೆಪ್ಸಿ ಕುಡಿತಾ ಇತ್ತು. ಇದಂತೂ ಚೆನ್ನಾಗಿದೆ, ಮಜಾ ಬಂದ್ಬಿಡ್ತು. ಇದಂತಗ, ಇದು ನನ್ನ ಕಡೆಯಿಂದ ಫ್ರೀ ನಿಂಗೆ. ಹೋಗಿ ನಿನ್ ಫ್ರೆಂಡ್ಸಿಗೂ ಹೇಳು ನನ್ನ ಅಂಗಡಿಯಲ್ಲಿ ಪೆಪ್ಸಿ ಸಿಗುತ್ತೆ ಅಂತ. ಹಾ ಹಾ ಅಂಕಲ್, ಖಂಡಿತ ಹೇಳ್ತೀನಿ. ಪವನ್ನ ಈ ಐಡಿಯಾ ಕೆಲಸ ಮಾಡ್ತು. ಆ ಮಗು ಓಡ್ಕೊಂಡು ಹಳ್ಳಿಗ್ ಹೋಯ್ತು. ಸ್ವಲ್ಪ ಹೊತ್ತಿನ ನಂತರ ತನ್ನ ಸ್ನೇಹಿತರನ್ನ ಕರ್ಕೊಂಡು ವಾಪಸ್ ಬಂದ. ಇದೇ ನಾನ್ ಹೇಳಿರೋ ಅಂಗಡಿ. ನನಗೂ ಎರಡು ಆರೆಂಜ್ ಪೆಪ್ಸಿ ಬೇಕು. ಮತ್ತೆ ನನ್ಗೆ ಮೂರು ಕೆಂಪುದು. ಪವನ್ ಎಲ್ರಿಗೂ ಪೆಪ್ಸಿ ಕೊಟ್ಟ. ಆವತ್ತಿಂದ ತುಂಬಾ ಜನ ಪವನ್ ಅಂಗಡಿನಲ್ಲಿ ಪೆಪ್ಸಿನ ಕೊಂಡ್ಕೋತಾ ಇದ್ರು. ಇಲ್ಲಿವರೆಗೂ ಹಳ್ಳಿ ಜನ ಕೇವಲ ಬಲ್ದೇವ್ ಪೆಪ್ಸಿ ಮಾತ್ರ ಟೇಸ್ಟ್ ಮಾಡಿದ್ರು. ಆದ್ರೆ ಇವತ್ತು ಅವರಿಗೆ ಕಂಪನಿ ಟೇಸ್ಟ್ ಕೂಡ ಇಷ್ಟ ಆಯ್ತು. ಅರೆ ವಾ, ಈ ಕಪ್ಪು ಕಲರಿನ ಪೆಪ್ಸಿ ನಾನು ಮೊದಲನೇ ಬಾರಿ ಕುಡಿತಾ ಇದ್ದೀನಿ. ಇನ್ನೂ ಹಲವಾರು ಕಲರ್ ಗಳಿದಾವೆ. ಲಿಂಬು ಪಾನಿ, ಕಾಲಘಟ್ಟ, ಆರೆಂಜ್, ರೋಸ್, ವಾಂಡ. ಇನ್ನಂತೂ ಪ್ರತಿದಿನ ಬೇರೆ ಬೇರೆ ಫ್ಲೇವರ್ ನ ಟೇಸ್ಟ್ ಮಾಡಬಹುದು. ಪವನ್ ಪೆಪ್ಸಿ ಮಾರ್ತಾ ಇದ್ದ ಕಾರಣ ಬಲ್ದೇವ್ ಅಂಗಡಿನಲ್ಲಿ ಜನಸಂಖ್ಯೆ ಕಮ್ಮಿ ಆಗಿತ್ತು. ನಾನ್ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡ್ಬೇಕು. ಪವನ್ ಹೊಸದಾಗಿ ಪೆಪ್ಸಿ ಮಾಡೋದನ್ನ ಶುರು ಮಾಡಿದಾನೆ, ಅದಕ್ಕೆ ಊರ್ನವರೆಲ್ಲ ಅವನ ಅಂಗಡಿಗೆ ಹೋಗ್ತಾ ಇದ್ದಾರೆ. ಆದ್ರೆ ನನಗೆ ಗೊತ್ತಿದೆ, ಅವರೆಲ್ಲ ವಾಪಸ್ ಬರ್ತಾರೆ. ಬಲ್ದೇವ್ ತನಗ್ ತಾನು ಸಮಾಧಾನ ಮಾಡ್ಕೋತಿದ್ದ. ಮುಂದಿನ ಸ್ವಲ್ಪ ದಿನದ ತನಕ ಪವನ್ ಅಂಗಡಿನಲ್ಲಿ ಪೆಪ್ಸಿಗೋಸ್ಕರ ಕ್ಯೂ ನಿಲ್ತಾ ಇತ್ತು. ಇಲ್ಲಿ ಬಲ್ದೇವ್ ವ್ಯಾಪಾರ ಕಮ್ಮಿ ಆಗೋಗಿತ್ತು. ಹಳ್ಳಿಯ ಸರ್ಪಂಚ ಬಲ್ದೇವ್ ಅಂಗಡಿಗ್ ಬಂದ. ಏನಾಯ್ತು ಬಲ್ದೇವ್, ಇವತ್ ತುಂಬಾ ತೊಂದ್ರೆಲಿದ್ದಾಗಿದೆ. ಇನ್ ಏನ್ ಹೇಳಿ ಅಂಕಲ್, ಆ ಪವನ್ ಸಿಟಿಯಿಂದ ಪೆಪ್ಸಿ ತಂದು ಮಾರ್ತಾ ಇದ್ದಾನೆ. ನನ್ನ ಗ್ರಾಹಕರೆಲ್ಲ ನನಗೆ ಕಮ್ಮಿ ಆಗ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು, ಇದು ಕೇವಲ ಸ್ವಲ್ಪ ದಿನ ಅಷ್ಟೇ ನಡೆಯೋದು. ಯಾವ್ದಾದ್ರು ಹೊಸ ವಸ್ತುವಿನ ಹಿಂದೆ ಊರಿನವರು ಓಡೋಗ್ತಾರೆ. ನಿನಗಂತೂ ಗೊತ್ತೇ ಇದೆ, ಸ್ವಲ್ಪ ತಾಳ್ಮೆ ಇರ್ಲಿ, ಎಲ್ಲದೂ ಸರಿಯಾಗುತ್ತೆ. ಹಾಗೂ ನನಗೆ ನಂಬಿಕೆ ಇದೆ, ನಿನ್ನ ಪೆಪ್ಸಿ ಸಿಟಿ ಕಂಪನಿಯ ಪೆಪ್ಸಿಗಿಂತನೂ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗೊಂದು ಕೆಲಸ ಮಾಡು, ನನಗೆ 50 ಪೆಪ್ಸಿ ಕೊಡು. ಇವತ್ತು ಸಿಟಿಯಿಂದ ನನ್ ಮೊಮ್ಮಕ್ಕಳು ಬರ್ತಾ ಇದಾರೆ. ಸರಿ ಮುಖ್ಯಸ್ಥರೆ. ಬಲ್ದೇವ್ ಸರ್ಪಂಚನ್ಗೆ 50 ಪೆಪ್ಸಿನ ಕೊಟ್ಟ. ಮತ್ತ ಅವನು ಖುಷಿಯಿಂದ ಅಲ್ಲಿಂದ ಹೊರಟೋದ. ಬಲ್ದೇವ್ ಇವಾಗ್ಲೂ ದುಃಖದಲ್ಲಿದ್ದ. ಸರ್ಪಂಚ್ ತನ್ನ ಮನೆಗ್ ಹೋಗಿ ತನ್ನ ಮೊಮ್ಮಗನ್ಗೆ ಒಂದು ಪೆಪ್ಸಿನ ಕೊಟ್ಟ. ಅಪ್ಪ, ಈ ಪೆಪ್ಸಿ ಎಲ್ಲ ಒಳ್ಳೇದಲ್ಲ ಅಪ್ಪ. ಅದ್ರಲ್ಲಿ ಎಷ್ಟು ಮಿಕ್ಸ್ ಮಾಡಿರ್ತಾರೆ ಅಂದ್ರೆ ಅದರಿಂದ ಮಕ್ಕಳ ಆರೋಗ್ಯ ಹಾಳಾಗತ್ತೆ. ಮಗು, ಈ ಪೆಪ್ಸಿ ಅನ್ನ ನಮ್ಮ ಬಲ್ದೇವ್ ಅವನೇ ಮಾಡೋದು. ಅದು ಕಲಬೆರಕೆ ಇಲ್ದೇನೆ ಶುದ್ಧವಾಗಿ. ಇದನ್ನ ನಾನು ವರ್ಷದಿಂದನೇ ಕುಡಿತಾ ಇದ್ದೀನಿ. ಯಾರು ಏನು ಹುಷಾರ್ ತಪ್ಪಿಲ್ಲ ನೋಡಿ. ಸರ್ಪಂಚ್ ತನ್ನ ಮಗಳಿಗೆ ಒಂದು ಪೆಪ್ಸಿನ ಕೊಟ್ಟ. ಅವಳದನ್ನ ಚೆಕ್ ಮಾಡ್ತಾಳೆ. ವಾ ಅಪ್ಪ, ಇದಂತೂ ತುಂಬಾ ಚೆನ್ನಾಗಿದೆ. ಸರ್ಪಂಚನ ಮನೆಗ್ ಬಂದಂತ ಎಲ್ಲಾ ನೆಂಟರು ಆ ಪೆಪ್ಸಿ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಪೆಪ್ಸಿ ಖಾಲಿ ಆಗೋಯ್ತು. ಅಪ್ಪ, ಇದನ್ನ ನೀವೆಲ್ಲಿಂದ ತಂದ್ರಿ? ನಾನು ಇನ್ನೂ ಒಂದ್ ಸ್ವಲ್ಪ ತರ್ತೀನಿ. ಮಾರುಕಟ್ಟೆಯಲ್ಲಿ ನಿನಗೆ ಬಲ್ದೇವಿನ ಅಂಗಡಿ ಕಾಣಿಸುತ್ತೆ, ಅದರಲ್ಲಿ ದೊಡ್ಡ ಫ್ರಿಡ್ಜ್ ಇರುತ್ತೆ,
ಅದೇ ಅಂಗಡಿಯಿಂದ ತರಬೇಕು. ನಾನ್ ಹೋಗ್ತಿರ್ತೀನಿ. ನೇಹ ಮಾರ್ಕೆಟ್ ಹೋಗಿ ಬಲದೇವ್ ಮತ್ತೆ ಪವನ್ ಅಂಗಡಿನ ಕನ್ಫ್ಯೂಸ್ ಮಾಡ್ಕೋತಾಳೆ. ಅವಳಿಗೆ ಅರ್ಥನೇ ಆಗೋದಿಲ್ಲ ಯಾವ ಅಂಗಡಿ ಅನ್ನೋದು. ಬಹುಶಃ ಯಾವ ಅಂಗಡಿಲಿ ಜನಗಳಿದಾರೋ ನಾನ್ ಆ ಅಂಗಡಿಗೆ ಹೋಗ್ಬೇಕು ಅನ್ಸತ್ತೆ. ನೇಹ ಪವನ್ ಅಂಗಡಿಗೆ ಹೋಗ್ತಾಳೆ. ನನ್ಗೆ 20 ಪೆಪ್ಸಿ ಕೊಡಿ. ಯಾವಾಗ ಪವನ್ ಫ್ರಿಡ್ಜ್ ಇಂದ ಪೆಪ್ಸಿ ಪ್ಯಾಕೆಟ್ ಅನ್ನ ತೆಗಿತಾನೋ ನೇಹ ಬೇಡ ಅಂತ ಹೇಳ್ಬಿಡ್ತಾಳೆ. ಬೇಡ ಬೇಡ, ಇದು ನನಗ್ ಬೇಡ. ಅರೆ ಇವಾಗಂತೂ ನೀವು 20 ಪೆಪ್ಸಿ ಕೇಳಿದ್ರಿ. ಹಾ, ಆದ್ರೆ ಈ ಕೆಮಿಕಲ್ ಪೆಪ್ಸಿ ಬೇಡ. ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ನೇಹಾನ ಕೇಳ್ತಾನೆ, ಅಕ್ಕ ಈ ಪೆಪ್ಸಿಯಲ್ಲಿ ಯಾವ ಕೆಮಿಕಲ್ ಇದೆ? ಈ ಪೆಪ್ಸಿಗಳೆಲ್ಲ ಸಿಟಿನಲ್ಲಿ ಕಂಪನಿಗಳಲ್ಲಿ ಮಾಡ್ತಾರೆ. ಇದನ್ನ ಮಾಡೋದಿಕ್ಕೆ ತುಂಬಾ ಕೆಮಿಕಲ್ ನ ಹಾಕ್ತಾರೆ. ಅದು ಹಾನಿಕಾರಕ, ಮಕ್ಕಳು ಅದರಿಂದ ಹುಷಾರ್ ತಪ್ಪತ್ತಾರೆ. ಇದೇ ವಿಷಯ ಆಗಿದ್ರೆ ನೀನ್ ಇಲ್ಲಿ ಪೆಪ್ಸಿ ತಗೊಳಕ್ ಯಾಕ್ ಬಂದೆ? ನಾನ್ ಎಲ್ಲಿಗೆ ಬಂದಿದ್ದು? ಇದೇ ಹಳ್ಳಿನಲ್ಲಿ ಮಾಡುವಂತ ಪೆಪ್ಸಿ ತಗೊಳೋದಿಕ್ಕೆ. ಹೌದಾ? ನಿಮಗೆ ಬಲ್ದೇವಣ್ಣನ ಪೆಪ್ಸಿ ತಗೊಂಬೇಕಾ? ಅವ್ರ ಅಂಗಡಿ ಮುಂದ್ಗಡೆ ಇದೆ. ನೇಹ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಸುತ್ತಮುತ್ತ ಇದ್ದಂತ ಜನಗಳು ಕೆಮಿಕಲ್ ಪೆಪ್ಸಿ ಬಗ್ಗೆ ಮಾತಾಡ್ಕೊಳ್ಳೋದಕ್ ಶುರು ಮಾಡಿದ್ರು. ನೇಹ ಬಲ್ದೇವ್ ಅಂಗಡಿಯಿಂದ ಪೆಪ್ಸಿ ಕೊಂಡ್ಕೊಂಡ್ಲು. ಆಮೇಲೆ ಅವಳು ಮನೆಗ್ ಹೊರಟೋದ್ಲು. ಕೆಮಿಕಲ್ ಪೆಪ್ಸಿ ವಿಚಾರ ಹಳ್ಳಿನಲ್ಲಿ ಬೆಂಕಿ ತರ ಹರಡ್ತು. ಇಡೀ ಹಳ್ಳಿ ಜನ ಪವನ್ ಅಂಗಡಿನಲ್ಲಿ ಪೆಪ್ಸಿ ತಗೋಬೇಡಿ ಅಂತ ಮಕ್ಳಿಗೆ ಹೇಳ್ಕೊಟ್ರು. ಬುದ್ಧಿವಾದನೂ ಹೇಳಿದ್ರು. ಇವತ್ತಿಂದ ಪವನ್ ಚಿಕ್ಕಪ್ಪನ ಅಂಗಡಿನಲ್ಲಿ ಪೆಪ್ಸಿ ತಗೋಬೇಡ. ಯಾಕಮ್ಮ? ಯಾಕಂದ್ರೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿರ್ತಾರೆ, ನಿನ್ನ ಆರೋಗ್ಯ ಹಾಳಾಗೋಗತ್ತೆ. ಆಮೇಲೆ ನಿನ್ಗೆ ಇಂಜೆಕ್ಷನ್ ಹಾಕಿಸ್ಬೇಕು. ಇಲ್ಲಪ್ಪ ಇಲ್ಲ. ಜನಗಳಿಗೆ ಬಲ್ದೇವ್ ಒಳ್ಳೆತನ ಅರ್ಥ ಆಯ್ತು. ಮತ್ತೊಂದು ಸಲ ಬಲ್ದೇವ್ ಪೆಪ್ಸಿ ವ್ಯಾಪಾರ ಶುರುವಾಯ್ತು. ಪವನ್ ಅಂಗಡಿನಲ್ಲಿ ಯಾರು ಕೂಡ ಪೆಪ್ಸಿ ಕೊಂಡ್ಕೋತಾ ಇರ್ಲಿಲ್ಲ. ಅವನು ಸೋಲನ್ನ ಒಪ್ಕೊಂಡು ಪೆಪ್ಸಿ ಮಾರೋದನ್ನ ನಿಲ್ಸೇ ಬಿಟ್ಟ. ನೇಹ ಇಡೀ ಹಳ್ಳಿ ಹುಷಾರ್ ತಪ್ಪೋದ್ರಿಂದ ತಪ್ಪಿಸ್ತಾಳೆ. ಪ್ರತಿಯೊಂದು ಮುಂಚಿನ ತರನೇ ಆಗೋಗತ್ತೆ.